ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಕ್ಯಾಂಪೇನ್ನ ಅಬ್ಬರ ಜೋರಾಗಿದೆ. ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಸ್ತಪಡೆ ಪ್ರಚಾರಕ್ಕೆ ಮುಂದಾಗಿದೆ. ನಾನು ಮಂಡ್ಯ ಮಣ್ಣಿನ ರೈತನ ಮಗ ಅಂತ ಸ್ಟಾರ್ ಚಂದ್ರು ಪ್ರಚಾರದಲ್ಲಿ ತೊಡಗಿದ್ದಾರೆ. ರೈತರ ಕೆಲಸ ಮಾಡಿದ್ದೀನಿ, ಉದ್ಯಮಿಯಾಗಿ ಬೆಳೆದಿದ್ದೀನಿ, ಮಂಡ್ಯ ಅಭಿವೃದ್ಧಿಗಾಗಿ ಈಗ ರಾಜಕೀಯಕ್ಕೆ ಬಂದಿದ್ದೀನಿ, ಅಭಿವೃದ್ಧಿಗಾಗಿ ಮತ ಹಾಕಿ ನನ್ನನ್ನು ಗೆಲ್ಲಿಸಿ ಅಂತ ಸ್ಟಾರ್ ಚಂದ್ರು ಪ್ರಚಾರ ಮಾಡಿದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರೂರನ್ನು ನಮ್ಮ ಪ್ರತಿನಿಧಿ ನಂದೀಶ್ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಬಿಸಿಲಿನ ನಡುವೆ ಮಂಡ್ಯ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದಾರೆ. ಇವತ್ತು ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದಂತೆ ಮಿಂಚಿನ ಸಂಚಾರವನ್ನ ಮಾಡ್ತಾರಂತದ್ದು ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ರಿ, ಓದಲ್ಲೆಲ್ಲ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ, ಏನ್ ಹೇಳ್ತೀರಾ ಸರ್? ನನಗೆ ಬಹಳ ಖುಷಿಯಾಗಿದೆ. ನಮ್ಮ ಕೆಆರ್ ಪೇಟೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳು ಭೇಟಿ ನೀಡ್ತಾ ಇದ್ದೀವಿ. ನೀವೇ ನೋಡ್ತಾ ಇದ್ರಿ, ಈ ಬಿಸಿಲಲ್ಲೂ ಎಲ್ಲರೂ ಬಂದು ನಮ್ಮ ಜೊತೆಗೂಡಿ ನಮ್ಮ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ಎಲ್ಲರೂ ಗೆಲ್ಲಿಸ್ತೀನಿ, ನೀವು ಬನ್ನಿ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾವ ವಿಚಾರವನ್ನ ಇಟ್ಕೊಂಡು ಈ ಒಂದು ಪ್ರಚಾರವನ್ನ ಮಾಡ್ತಾ ಇದ್ದೀರಿ ಸರ್? ಜನರು ಏನ್ ಹೇಳ್ತಾರೆ? ನಾನು ನಿಮ್ಮ ಸೇವೆ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತೀನಿ. ನಿಮ್ಮ ಅಭಿವೃದ್ಧಿಗೆ ಏನೇನ್ ಮಾಡ್ಬೇಕು ಅವೆಲ್ಲಾನು ನಮ್ಮ ಕೈಲಾದಷ್ಟು ನಮ್ಮ ನಾಯಕರುಗಳ ಜೊತೆ ಕುಂತು ಡಿಸ್ಕಸ್ ಮಾಡಿ ರೈತರ ಹೈಟೆಕ್ ಬೆಳೆ ಏನು ಬೆಳಿಬೇಕು, ಇಂಡಸ್ಟ್ರಿ ಏನು ತರಬೇಕು, ಈ ಸಣ್ಣ ಸಣ್ಣ ಕೈಗಾರಿಕೆಗಳಿದೆ ಅದು ಯಾವ ಥರ ಮಾಡಬೇಕು ಅನ್ನೋದು ಒಂದಿನ ಕೂತ್ಕೊಂಡು ಮಾಡ್ತೀವಿ. ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ್ರಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ, ಅವು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತದೆ, ಜನರ ಒಂದು ಅಭಿಪ್ರಾಯ ಏನಿದೆ? ಈಗ 5 ಗ್ಯಾರಂಟಿ ಭಾಳ ಎಲ್ಲರಿಗೂ ಮನೆ ಮುಟ್ಟಿದೆ. ಇಂಥ ಇದು ಕಾಂಗ್ರೆಸ್ಸರಿಗೆ, ಬಿ ಜೆ ಪಿಯವರಿಗೆ, ಜೆ ಡಿ ಎಸ್ ಅವರಿಗೆ ಅಂತೆಲ್ಲ ಪ್ರತಿಯೊಂದು ಮನೆಗೂ ಈ ಗ್ಯಾರಂಟಿ ತಲುಪಿದೆ. ಅವರು ಆದರೆ ಈ ಬಿಸಿಲಲ್ಲಿ ಬರಗಾಲದಲ್ಲಿ ಆ 5 ಗ್ಯಾರಂಟಿ ಕೊಟ್ಟಿರೋದ್ರಿಂದಲೇ ಬದುಕೋಕ್ಕೆ ಸಾಧ್ಯ ಇದೆ. ಅದರಿಂದ ಎಲ್ಲರೂ ಅದು ಆ ಗ್ಯಾರಂಟಿ ಬಗ್ಗೆ ಭಾಳ ಖುಷಿ ಇದೆ. 90% ಆ ಗ್ಯಾರಂಟಿ ವರ್ಕ್ ಆಯ್ತದೆ ಅಂತ ಹೇಳಿ ನಾನು ಓದಲೆಲ್ಲ ಮಣ್ಣಿನ ಮಗ ಮತ್ತು ರೈತನ ಮಗ ಅಂತ ಹೇಳ್ತಾ ಇದ್ರಿ, ಜನರ ಯಾವ ರೀತಿ ಕನೆಕ್ಟಿವಿಟಿ ಆಯ್ತದ್ರೆ ಸರ್? ನಾನು ಸುಳ್ಳು ಹೇಳೋದೇನಿಲ್ಲ, ನಾನು ರೈತರ ಮಗ, ಮಣ್ಣಿನ ಮಗ. ನಾನು ಎಲ್ಲ ವ್ಯವಸಾಯ ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಎಲ್ಲ ವ್ಯವಸಾಯ ಮಾಡಿದ್ದೀನಿ. ಗದ್ದೆ ಉತ್ತಿದ್ದೀನಿ, ಕಾಯಿ ಕಡಗಿದ್ದೀನಿ, ತಪ್ಪೆ ಉತ್ತಿದ್ದೀನಿ, ಬದು ಹಾಕಿದ್ದೀನಿ, ಕೆರೆಗೆ ನೀರು ಗದ್ದೆಗಳಿಗೆ ನೀರು ಬಿಟ್ಟಿದ್ದೀನಿ, ಹೊಲ ನಾಟಿ ಮಾಡೋ ಟೈಮಲ್ಲಿ ಹೊಲ ಮಾಡಿ ಕಳೆ ಕೀಳೋ ಟೈಮ್ ಕಳೆ ಕೇಳ್ತಿದ್ದೀನಿ. ಪಿ ಯು ಸಿವರೆಗೂ ನಾವು ಎಲ್ಲ ಮನೇಲಿ ಎಷ್ಟೇ ಇದು ಎಲ್ಲರೂ ಇದ್ರು ವ್ಯವಸಾಯ ಮಾಡೇ ಕಳಿಸ್ತಿದ್ದು. ಈ ದೊಡ್ಡ ಮರನೂ ಹತ್ತಿದ್ದು ಈ ಥರ ನಾನು ವ್ಯವಸಾಯ ಮಾಡಿದ್ರೆ ನನ್ನ ಮಣ್ಣಿನ ಮಗ ಅಂತ ಹೇಳ್ಕೊತೀನಿ. ಆದರೆ ಉದ್ಯಮದಲ್ಲಿ ದೊಡ್ಡ ಹೆಸರನ್ನ ಮಾಡಿದಿರಿ ಅಂದರೆ ನಿಮ್ಗೇನು ರಾಜಕೀಯ ಅನಿವಾರ್ಯ ಅಲ್ಲ ಸರ್, ಆದರೂ ಕೂಡ ಜನರ ಸೇವೆಗಾಗಿ ಬಂದಿದ್ದೀರಿ, ಏನು ಹೇಳ್ತೀರಾ? ನಾನು ಉದ್ಯಮದಲ್ಲಿ ಎಲ್ಲ ನಾನು ಮಾಡಿದ್ದೀನಿ. ನಿಮ್ಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಸುಮಾರು ಜನ ಹುಡುಗರು ಇಲ್ಲೇ ಬಂದಿದ್ದಾರೆ. ಎಲ್ಲರೂ ಇಲ್ಲೇ ಜಿಲ್ಲೆಯಲ್ಲಿ ಜಾಸ್ತಿ ಜನ ಕೆಲಸ ಕೊಟ್ಟಿದ್ದೀನಿ. ಎಲ್ಲ ನಾನು ಏನು ನೋಡ್ಬೇಕು ಅದೆಲ್ಲ ನೋಡಾಗೈತೆ. ಲಾಸ್ಟ್ಗೆ ನಾನು ರೈತರ ಮನೆ ಹುಟ್ಟಿದ್ದಕ್ಕೆ ರೈತರಿಗೋಸ್ಕರ ಏನಾದ್ರು ಒಂದು ಸೇವೆ ಮಾಡೋಣ ಅಂತ ಹೇಳಿ ಕೊನೆ ಅಂದ ಆಸೆ. ಒಂದು ಕಡೆ ಈಗಾಗಲೇ ಅಂದರೆ ಕುಮಾರಸ್ವಾಮಿ ಅವರು ಕೂಡ ಇನ್ನೂ ಆ ಕಡೆಗೆ ಬರ್ತಾ ಇಲ್ಲ ಅಂದರೆ ಇದೆಲ್ಲವೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತಾ ಏನು ನಿಮಗೆ ಅಂತ? ನಾನು ಬಂದಲ್ಲಿಂದ ನಾನು ಹೇಳ್ತಾ ಇದ್ದೀನಿ, ಅಣ್ಣವ್ರ ಬಗ್ಗೆ ಬೇಡ, ನನ್ನ ಕೇಳಿ, ನಮ್ಮ ಪಕ್ಷ ನನ್ನ ನಿಲ್ಲಿಸಿದೆ, ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ನಾನು ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. ಬೇರೆ ಯಾವ ವಿಚಾರವನ್ನು ನಾನು ಹೇಳ್ತಾ ಇಲ್ಲ, ನಾನು ಮುಂದೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಲೂ ಹೇಳ್ತಾ ಇಲ್ಲ. ಮುಂದೆ ಮಾಡ್ಬೇಕಾದ್ರೆ ಜನಗಳ ಕಷ್ಟ ಯಾವತ್ತಿನ ದಿನ ಏನೇನು ಮುಟ್ಕೋತದೆ ನೋಡಿಕೊಂಡು ಅವ್ರ ಜೊತೆ ಇತ್ಕೊಂಡು ನಾನು ಸೇವೆ ಮಾಡ್ತೀನಿ. ಮಂಡ್ಯ ಮೈಸೂರು ಮತ್ತು ಬೆಂಗಳೂರಿನ ನಡುವಿನೇ ಇರುವಂಥದ್ದು, ಇಲ್ಲಿ ಅಭಿವೃದ್ಧಿ ಒಂದಷ್ಟು ಹಿಂದೆ ಆಗಿದೆ ಸರ್, ಆ ನಿಟ್ಟಲ್ಲಿ ಅಭಿವೃದ್ಧಿ ಮಾಡುವ ನಿಟ್ಟಲ್ಲಿ ಯಾವ್ಯಾವ ಯೋಜನೆಗಳನ್ನ? ನಾವು 2 ಮಧ್ಯೆ ಇರೋದ್ರಿಂದ ಮಂಡ್ಯ ಜಿಲ್ಲೆ ಬೆಳೆಯೋಕ್ಕಾಗಿಲ್ಲ. ನಮ್ಮಲ್ಲಿ ಎಲ್ಲ ಹೇಳ್ತಾರೆ ರಿಂಗ್ ರೋಡ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ರಿಂಗ್ ರೋಡ್ ಮಾಡ್ಬೇಕಾದ್ರೆ ಏನೇನು ಅದು ಮಾಡಬೇಕು? ರಿಂಗ್ ರೋಡ್ ಮಾಡಿದ್ರೇ ಮಂಡ್ಯ ಡೆವಲಪ್ ಆಗ. ಮಂಡ್ಯ ಯಾಕೆ ಡೆವಲಪ್ ಆಗಿಲ್ಲ ಅಂದರೆ ಈ ಕಡೆ ಮೈಸೂರಿಗೆ ಹೋಗ್ತಾರೆ, ಇಲ್ಲ ಕಡೆ ಬೆಂಗಳೂರಿಗೆ ಹೋಗ್ತಾರೆ. ಹಂಗಾಗಿ ಏನಿಲ್ಲ, ನಮ್ಮೆಲ್ಲ ಹುಡುಗರು ಯೂಸ್ ಏನು ಮಾಡ್ತಾರೆ ಎಲ್ಲ ಬೆಂಗಳೂರು ಸೇರ್ಕೋತಾರೆ, ತಂದೆ ತಾಯಿ ಬಿಟ್ಬಿಡ್ತಾರೆ. ಇಲ್ಲೇ ಒಂದು ಕೈಗಾರಿಕೆ ಬೇರೆ ಬೇರೆ ಉದ್ಯೋಗ ಸಿಕ್ಕಿದರೆ ಅವರು ಇಲ್ಲೇ ಇರ್ತಾರೆ, ಅವ್ರ ತಂದೆ ತಾಯಿನ ನೋಡ್ಕೋತಾರೆ. ವಯಸ್ಸಾದ ಕಾಲದಲ್ಲಿ ಮಕ್ಕಳಿಗೆಲ್ಲ ಫಾರಿನ್ಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಅದ್ರ ಬದಲು ಬೆಂಗಳೂರಿಗೆ ಹೋಗ್ಬೋದು, ಇಲ್ಲೇ ಉದ್ಯೋಗ ಸಿಕ್ಕಿರೆ ಅವ್ರ ಅಪ್ಪ ಅಮ್ಮನ ನೋಡ್ಕೊಂಡು ನಮ್ಮನ್ನ ಎಲ್ಲರನ್ನು ನೋಡ್ಕೊಂಡು ಜೊತೆಯಲ್ಲಿರ್ತಾರೆ ಅಂತ ನಾನು. ಕೊನೆಯದಾಗಿ ಸರ್, ಜಿಲ್ಲೆಯ ಜನರಿಗೆ ಏನು ಹೇಳ್ತೀರಿ? ದಯಮಾಡಿ ನಾನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ. ನಾನು ಸದಾ ನಿಮ್ಮ ಜೊತೆ ಇರ್ತೀನಿ. ನಾನು ಮಂಡ್ಯ ಮಗ, ನಿಮ್ಮ ಮಗ, ನಿಮ್ಮ ಮನೆ ಮಗ. ನನ್ನ ಗೆಲುವು ನಿಮ್ದ ಗೆಲುವು, ನಮ್ಮ ಗೆಲುವು ನಿಮ್ಮ ನಮ್ಮ ಎಲ್ಲ ನಾಯಕರ ಗೆಲುವು ಅಂತ ಕೈಮುದ್ದು ಕೇಳ್ಕೊತೀನಿ.
ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.